ಬ್ರೇಕ್ ನಂತರ ಸುವರ್ಣ ಸ್ಪೆಷಲ್ಗೆ ಮತ್ತೆ ಸ್ವಾಗತ ಪ್ರಣಾವ್ನಂದ್ರೆ ನೀವು ಮೂಲತಃ ಕೇರಳದವರು ಹೌದು ಎಂ ಬಿ ಎ ಮಾಡಿದ್ದೀರಿ ತಾವೇ ಹೇಳ್ಕೊಂಡಿರೋ ರೀತಿ ಬಿಸ್ನೆಸ್ಸಲ್ಲಿ ಹೌದು ಅದ್ರ ಮೂಲಕ ಸೊಸೈಟಿಗೆ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು ಒಂದು ಒಳ್ಳೆಯ ಸಂಸ್ಥೆಗೆ ತಾವು ಸಿ ಇಒನೋ ಏನೋ ಆಗಿ ಅದ್ಭುತವಾಗಿ ಬೆಳೆಸಿ ಈ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದಾಗಿತ್ತು ಸಾವಿರಾರು ಜನಕ್ಕೆ ಉದ್ಯೋಗ ನೀಡುವಂಥ ಒಂದು ಕೆಲಸ ಮಾಡ್ಬೋದಿತ್ತು ಅದನ್ನು ಬಿಟ್ಬಿಟ್ಟು ಈ ಕಾವ್ಯ ಯಾಕೆ ತೊಟ್ಕೊಂಡ್ರಿ ಅಂತ ನೋಡಿ ಎಂ ಬಿ ಎ ಕಿಂ ಎಮ್ ಬಿ ಟೆಕ್ ಮೇರಿರತಕ್ಕಂಥದ್ದು ನಮ್ಮ ನಮ್ಮ ಧರ್ಮ ನಮ್ಮ ಸನ್ಯಾಸ ಸೊ ಆದ್ದರಿಂದ ನಾನು ಇವತ್ತು ಕೂಡ ನಾನು ಇವತ್ತೂ ಕೂಡ ಏನು ಮಾಡ್ತಾ ಇದ್ದೆ ನನ್ನ ವರ್ಕು ನಾನು ಮಾಡ್ತಾ ಇದ್ದೆ ಒಂದು ಕಡೆ ನನಗೆ 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 ನನಗೇನು ಅದು ಆಗಬೇಕು ನಾನು ಏನು ಕಲಿದಿದ್ದೀವಿ ಏನು ಸ್ಟಡಿ ಮಾಡಿದ್ದೀವಿ ಆ ರೀತಿಯಲ್ಲಿಯೂ ಕೂಡ ನನಗೆ ಸನ್ಯಾಸ ದೀಕ್ಷೆ ತಗೊಂಡ ನಾನು ಮಾಡ್ತಾ ಇದ್ದೀವಿ ನಾನು ಈ ಹರತ್ರೆ ಹೋಗಿ ನಮ್ಮ ಕಾರ್ಯಕ್ರಮಕ್ಕಾಗಲಿ ಮತ್ತೊಂದು ಕೋ ಒಂದು ರೂಪಾಯಿ ಕೂಡ ಇವತ್ತು ಕೂಡ ನಾನು ಎಲ್ಲಿಯೂ ಕೂಡ ಕೇಳಿಲ್ಲ ಮತ್ತೆ ನಿಮಗೆ ಸಂಪನ್ಮೂಲ ಹೇಗೆ ಅಂತ ತಿರುಗಾಟ ಮಾಡಬೇಕು ತಾವು ಹುಡುಗರ್ನೆಲ್ಲ ಮೇಂಟೈನ್ ಮಾಡಬೇಕು ತಮ್ಮ ಜೊತೆ ಒಂದು ಶಿಷ್ಯ ಪಡೆಯನ್ನೇ ಕಟ್ಕೊಂಡು ತಿರುಗ್ತಾ ಇರ್ತೀರಿ ಯಾವಾಗಲೂ ಇದಕ್ಕೆಲ್ಲ ಎಲ್ಲಿಂದ ಅಂದ್ರೆ ನಮ್ಮ ಜೊತೆ ಬರತಕ್ಕೊಂದು ಯಾರು ಈ ರಾಜಕೀಯ ವ್ಯಕ್ತಿಗಳಿದಾರಲ್ಲ ಅವರು ಕಳಿಸೋದಕ್ಕೋಸ್ಕರ ಐನೂರು ರೂಪಾಯಿ ಕೊಡೋದು ಡ್ರಿಂಕ್ಸ್ ಕೊಡೋದು ಮತ್ತೊಂದು ಕೂಡ ಯಾರು ಬಂದಿಲ್ಲ ಎಲ್ಲರೂ ಕೂಡ ಧರ್ಮದ ಮೇಲೆ ಅಭಿಮಾನ ಇರತಕ್ಕಂಥ ಧರ್ಮ ವಿಶ್ವಾಸ ದೀಕ್ಷೆ ಅಲ್ಲ ನೋಡಿ ಕ್ಷಾತ್ರ ಹಿಂದೂಗಳಲ್ಲಿ ಕ್ಷಾತ್ರವೀರ್ಯವನ್ನೇ ತುಂಬಿಸದಕ್ಕೋಸ್ಕರ ಆಯುಧ ಪೂಜೆ ಎಂದಿರತಕ್ಕಂಥ ಧರ್ಮ ನಮ್ಮ ಧರ್ಮದಲ್ಲಿ ಕೂಡ ಇದೆ ಒಂದು ದಿನ ನಮ್ಮ ದೇಶದಲ್ಲಿ ವರ್ಷಕ್ಕೊಂದೇ ಆಯುಧ ಪೂಜೆ ಕೂಡ ಇದೆ ಅದಕ್ಕೆ ತಪ್ಪಿದೆ ಅಲ್ಲ ಎಂಥ ಕಾಂಟ್ರಿಡಿಕ್ಷನು ಅಂತ ತಾವು ಎಮ್ ಬಿ ಎ ಓದ್ದೋರು ಇನ್ನೂ ಯುವಕರನ್ನು ಬೇರೆ ರೀತಿಯಲ್ಲಿ ಪ್ರಚೋದಿಸಿ ಅವರು ಈ ದೇಶಕ್ಕೆ ಅವ್ರದೇ ಆದಂಥ ಕಾಂಟ್ರಿಬ್ಯೂಟ್ ಮಾಡುವಂಥ ರೀತಿಯಲ್ಲಿ ಅವ್ರನ್ನ ನೀವು ಬೆಳೆಸ್ಬೋದು ಮಾರ್ಗದರ್ಶನ ಮಾಡ್ಬೋದು ಇನ್ಯಾವುದೋ ವೆಪನ್ಸ್ ಎಲ್ಲ ಕೊಟ್ಬಿಟ್ಟು ನೀವು ಹಿಡ್ಕಂಡು ಹೊಡೀರಿ ಕೊನೆಲ್ಲ ಎಷ್ಟು ಸರಿ ಅಂತ ಇಲ್ಲ ದೇಶದಲ್ಲಿ ಹತ್ತಾರು ನೂರಾರು ಸನ್ಯಾಸಿಗಳ ಎಂ ಬಿ ಅಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ಕೊಂಡು ತ್ಯಾಗವನ್ನ ಮಾಡಿ ಸನ್ಯಾಸ ದೀಕ್ಷೆ ಪಡ್ಕೊಂಡು ನೂರಾರು ಸ್ವಾಮೀಜಿಗಳಿದಿವೆ ದರ್ಶನಿಗರಿದ್ವಿ ನೀವು ಕೇರಳಕ್ಕೂ ಕರ್ನಾಟಕಕ್ಕೂ ಏನ್ ಸಂಬಂಧ ನೀವ್ ಅಲ್ಲಿಂದ ಇಲ್ಲಿಗೆ ಬಂದು ರಾಣಿಬೆನ್ನೂರಲ್ಲಿ ಒಂದು ಆಶ್ರಮ ಅಂತ ಕಟ್ಕೊಂಡ್ರಲ್ಲ ಇದ್ರ ಹಿಂದಿನ ಉದ್ದೇಶ ಏನು ನೋಡಿ ಸಂವಿಧಾನದಲ್ಲಿ ಸಂವಿಧಾನದ ಎಲ್ಲಿಯೂ ಕೇರಳ ಕರ್ನಾಟಕ ತಮಿಳುನಾಡು ಏನೂ ಬರದಿಲ್ಲ ಈ ವಿಚಾರಕ್ಕೆ ಸಂವಿಧಾನ ನಾನು ಹೇಳ್ತಾ ಇದೀನಿ ಎಲ್ಲಿಯೂ ಕೂಡ ಬಂದಿಲ್ಲ ಕೇರಳ ಪಾಕಿಸ್ತಾನ ಕರ್ನಾಟಕ ಮತ್ತೆ ಅಫ್ಘಾನಿಸ್ತಾನು ಅಲ್ಲ ನಾನು ಹೇಳ್ತಾ ಇದೀನಿ ಸೊ ಆದ್ರಿಂದ ಭಾರತ ದೇಶಿ ನೋಡಿ ಶಂಕರಾಚಾರ್ಯ ಪ್ರಣವಾನಂದ್ ಇಲ್ಲಿಗೆ ಬರೀಲಿಕ್ಕೆ ಪ್ರೇರಣೆ ಏನು ಹೌದು ಶಂಕರಾಚಾರ್ಯ ಕೇರಳದಲ್ಲಿ ಹುಟ್ಟಿದೀವಿ ಚ ನಾಲ್ಕು ಮಠಗಳನ್ನೇ ಸ್ಥಾಪನ ಮಾಡಿದ್ದೀವಿ ಕರ್ನಾಟಕಯಲ್ಲಿ ಮಾಡಿದ್ದೀವಿ ಹೌದಲ್ಲ ಶಂಗರಾಜ್ಯರು ಸ್ಥಾಪನ ಮಾಡಿದಾರಲ್ಲ ಸೊ ಧರ್ಮದ ವಿಷಯ ಬಂದಾಗ ಇಲ್ಲಿ ಏನಿಲ್ಲ ರಾಜ್ಯ ಮತ್ತು ಭಾಷಾ ಮತ್ತು ಯಾವುದೂ ಇಲ್ಲ ಒಬ್ಬ ಸನ್ಯಾಸಿಕಿ ಎಲ್ಲಿ ಬೇಕ ಹೋಗಬಹುದು ಅವರ ಧಾರ್ಮಿಕ ದ ಧರ್ಮದ ಚೌಕಟ್ಟಿನೊಳಗಡೆ ನೆದುಕೊಂಡು ಅವರಿಗೆ ಕೆಲಸವನ್ನು ನೆರವೇರಿಸ್ಬೋದು ಅದಕ್ಕೆ ಕರ್ನಾಟಕ ಅಂಥದ್ದು ಏನಿಲ್ಲ ಎಲ್ಲಿ ಎಲ್ಲಿ ಮಾಡ್ಬೋದು ನಮ್ಮ ದೃಷ್ಟಿಯಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತನ್ನು ನೋಡ್ತಾ ಇದ್ದೀವಿ ನನ್ನ ಪ್ರಶ್ನೆ ಇರೋದು ನೇರವಾಗಿ ಕೇಳ್ತಾ ಇದ್ದೀನಿ ಪ್ರಣವಾನಂದರೆ ಏನ್ ಆಕರ್ಷಣೆ ಅಂತ ನಿಮ್ಗೆ ರಾಣಿಬೆನ್ನೂರಿ ಬಂದು ನಿಲ್ಸಲಿಕ್ಕೆ ಆಕರ್ಷಣೆ ಏನಂತ ಇಲ್ಲ ಈಗ ಉದಾಹರಣೆಗೆ ಅಲ್ಲಿ ಫಾಲೋಯಿಂಗ್ ಜಾಸ್ತಿ ಇತ್ತು ಅಂತಾನೋ ಅಲ್ಲಿ ಒಂದು ವ್ಯವಸ್ಥಿತವಾದಂತ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಂತಾನೋ ಅಲ್ಲಿ ನನ್ನನ್ನ ಇಷ್ಟಪಡೋರು ಇದ್ರು ಅಂತಾನೋ ಅಲ್ಲಿ ಆಹ್ವಾನದ ಮೇಲೆ ಬಂದೆ ಈ ಅಂತ ಅದಕ್ಕೆ ನೋಡಿ ನಾನು ಕರ್ನಾಟಕಕ್ಕೆ ಯಾಕೆ ಬಂದು ತಾವು ಕೇಳಿದಿರ ನಾನು ದೇಶದನ್ನ ದೇಶವನ್ನ ಸೌತ್ ದಕ್ಷಿಣ ಭಾರತದಲ್ಲಿ ತೆಗೆದುಕೊಂಡಾಗ ನೋಡಿದಾಗ ರಾಜ್ಯದ ನೋಡುವಾಗ ಕರ್ನಾಟಕದಲ್ಲಿ ನೂರಾರು ಯೂತ್ ಸನ್ಯಾಸಿಗಳಿವೆ ಯಂಗ್ ಸನ್ಯಾಸಿ ಸನ್ಯಾಸಿಗಳಿದ್ದೀವಿ ಸೊ ಹದಿನಾರು ಸಾವಿರ ಹೆಚ್ಚಕ್ಕಿಂತ ಸನ್ಯಾಸಿಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ ಸೊ ಆದ್ದರಿಂದ ನನಗೂ ಕೂಡ ಸನ್ಯಾಸವನ್ನೇ ಈ ರೀತಿಯಲ್ಲಿ ಒಂದು ಹೆಚ್ಚಿನ ಇದಾಗಬೇಕು ಒಂದು ಒಂದು ಇದಾಗ ತರಬೇತಿ ಆಗಬೇಕು ಮತ್ತು ಬಸವ ತತ್ವವನ್ನು ಕಲಿಬೇಕು ಬಸವತತ್ವವನ್ನು ಕಲಿಬೇಕು ಆ ರೀತಿಯಲ್ಲಿ ನಾನು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಅನಂತರ ನಾನು ಒಬ್ಬರು ಸ್ವಾಮೀಜಿ ಮುಖಾಂತರ ಗಂಗ ಅಲ್ಲಿ ಗಂಗಾಪುರದಲ್ಲಿ ಸಿದ್ಧಾರೂಢ ಮಠದಲ್ಲಿ ಒಬ್ಬರು ಸ್ವಾಮೀಜಿ ಅವರ ಮುರುಳೀಶಂಕರ ಸ್ವಾಮೀಜಿ ಅವರನ್ನ ಪರಿಜಯ ಆಗಿದ್ರು ಅವರೇ ನಾನು ಕೇಳಿದರು ಏನು ನೀವು ಬನ್ನಿ ಈಗ ನನ್ನ ಆಶ್ರಮದಲ್ಲಿ ಮತ್ತಿಪ್ಪತ್ತು ಮಕ್ಕಳಿದೆ ಸ್ವಾಮೀಜಿಯವರ ಅಲ್ಲಿಯೂ ಬರೀ ನಿಮ್ಮ ಪಕ್ಕದಲ್ಲಿ ಒಂದು ಹಳ್ಳಿ ನೋಡೋಣ ಒಂದು ಮಠ ಮಾಡೋಣ ನನಗೂ ಕೂಡ ಸಿಟಿಯಲ್ಲಿ ನಿಂದುದೆಲ್ಲ ಸಾಕಾಯಿತು ಒಂದು ಹಳ್ಳಿ ಅಲ್ಲಿ ಹೋಗಿ ಆರಾಮ್ ವಾತಾವರಣದಲ್ಲಿ ಕುತ್ಕೊಂಡು ಆವಾಗ ನನಗೆ ಹಿಂದೂ ಪರ ಸಂಘನ ಜವಾಬ್ದಾರಿ ಏನಿಲ್ಲ ನಾನು ಆರಾಮ್ ಅಲ್ಲಿ ಮಠದಲ್ಲೇ ಇದ್ದೆ ಮಠದಲ್ಲೇ ಇದ್ದು ನಾನು ಆರಾಮ್ ನನ್ನ ಸಣ್ಣ ಗುಡಿ ಇದ್ದೆ ಆ ಗುಡಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಕ್ಕಿದ್ದಂಗೆ ಆ ಚಟ ಯಾಕೆ ಬೆಳೆಸ್ಕೊಂಡ್ರಿ ಅಂತ ಇಲ್ಲ ಇಲ್ಲ ಮೊದಲಿಂದ ನನಗೆ ಮೊದಲಿಂದ ಸನ್ಯಾಸ ತಗೊಂಡಿದ ಮೇಲೆ ಗುರುವಿನ ಆದೇಶ ಪ್ರಕಾರ ಸ್ವಲ್ಪ ಹಿಂದಕ್ಕೆ ಬಂದು ಬಿಟ್ಟು ಮನಃ ಮೊಟ್ಟು ಮೊದಲೇ ನಾನು ಆರ್ ಎಸ್ ಎಸ್ನ ಸಂಘದ ಸ್ವಯಂ ಸೇವಕ ಆರು ವಯಸ್ಸಿನಿಂದ ನಾನು ಆರ್ ಎಸ್ ಎಸ್ನ ಶಾಖೆಯ ಸಂಪರ್ಕ ಇದೆ ನಾನು ಹೇಳ್ತೀನಿ ನಿಮಗೆ ಪ್ರಚಾರದ ಹುಚ್ಚು ಅಂತ ಅದು ಹೇಳಬಹುದು ಆ ಕಾರಣಕ್ಕೆ ನೀವು ಪ್ರಚೋದನಕಾರಿಯಾಗಿ ಭಾಷಣ ಮಾಡ್ತೀರಿ ತಮ್ಮನ್ನು ನಾವು ನೀವು ಸಮರ್ಥಗಳಕ್ಕೆ ವಿವೇಕಾನಂದರ ಹೆಸರು ಬಳಸ್ತೀರಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂವಿಧಾನ ಹೇಳ್ತೀರಿ ಆದರೆ ಸಂವಿಧಾನ ಹೇಳಿರುವ ಯಾವಾಗ ಸಂವಿಧಾನದ ವಿರುದ್ಧವಾಗಿ ನಾವು ನಡ್ಕೊಂಡಿದ್ದೀವಿ ಆವಾಗೆಲ್ಲ ಕೇಸು ಹಾಕಿದೀವಿ ಅದೇ ಅದು 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 ನಾನು ಅದಕ್ಕೆ ತಲಾ ಜೈಲು ಹೋಗಿದ್ದೀನಿ ಪ್ರವಾಹ ಜೈಲು ಕೂಡ ಹೋಗಿದ್ದೀನಿ ಆದರೂ ತಮ್ಮ ತಪ್ಪನ್ನು ತಿಳ್ಕೊತಾ ಇಲ್ಲ ತಾವು ಅಲ್ಲ ತಪ್ಪಂದ್ರೆ ಏನು ನಾನು ನೋಡಿ ನಾನು ಮಾಡಿದದು ನೋಡಿ ನನ್ನ ತಾಯಿನ ನನ್ನ ದರ್ ನನಗೆ ಹೊಟ್ಟೆ ತಾಯಿ ನನ್ನ ತಾಯಿನ ಒಬ್ಬರು ಬಂದು ಕಲ್ಲು ಹಾಕುವಾಗ ತಾಯಿನ ಬಯುವಾಗ ನಾನು ಸುಮ್ಮನೆ ಇರೋದಿಲ್ಲ ಅದು ಸಂವಿಧಾನವನ್ನು ಹೇಳಕ್ ಆಗೋದಿಲ್ಲ ನನ್ನ ತಾಯಿ ನನ್ನ ತಾಯಿ ತರ ನನ್ನ ನಿಮಗೆ ಗುತ್ತಿಗೆ ಹಿಂದೂಗಳೆಲ್ಲ ಸೇರಿ ನಿಮಗೆ ಸಂರಕ್ಷಕ ನೀವೊಬ್ರು ಬಿಟ್ಟರೆ ಇಲ್ಲ ಎಲ್ಲಾರ ದೇಶದಲ್ಲಿ ನೂರಾರು ಸಾವಿರಾರು ಜನಗಳಿದಿವೆ ನನ್ನ ಧರ್ಮ ನಾನು ಒಂದು ಆ ಬಾವಿಯಲ್ಲಿ ನನ್ನ ಧರ್ಮದಲ್ಲಿ ಒಂದು ಹಣೆ ಆಗ್ತಾ ಬಿಟ್ಟು ವಿನಃ ಇದು ನಾವು ಗುತ್ತಿಗೆ ತೊಳಗೊಂಡ್ರೆ ನನ್ನ 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 ಧರ್ಮ ನಾನೊಬ್ಬ ಸನ್ಯಾಸಿ ನಾನೊಬ್ಬ ಹಿಂದೂ ಅಭಿಮಾನಿ ಆಗ್ತಾನೆ ಅದನ್ನ ಧರ್ಮ ವಿಶ್ವಾಸಿ ಆಗಿದ್ದರಿಂದ ಅದನ್ನ ಬಗ್ಗೆ ಮಾತಾಡಿದ ನಿಮ್ಮಲ್ಲಿ ಎಷ್ಟು ಚಂಚಲತೆ ಇದೆ ಅನ್ನೋದಕ್ಕೆ ಹಾ ಒಂದ್ ಕಡೆ ನೀವು ಹಿಂದೂ ಧರ್ಮದ ಪ್ರತಿಪಾದಕ ಅಂತ ಹೇಳ್ಕೊತೀರಿ ಟಕ್ ಅಂತ ಸೀನ್ ಕಟ್ ಮಾಡಿದ್ರೆ ಯಡಿಯೂರಪ್ಪನವರು ಪ್ರತಿಭಟನೆ ಮಾಡೋ ಜಾಗಕ್ಕೆ ಬಂದು ಕೂತ್ಕೊಬಿಡ್ತೀರಿ ಹೌದು ಇನ್ನೊಂದು ಕಡೆ ಹೋಗ್ತೀರಿ ಸಿಮೆಂಟ್ ಹಾಕೊಂಡು ಅಟೆಂಪ್ಟ್ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಡ್ತೀರಿ ಅದು ಎಲ್ಲಾ ಜನ ಇರೋ ಕಡೆ ಹಿಡ್ಕೊಬಿಟ್ಟು ಬಿಡಿಸ್ತಾರೆ ಅಂತ ಗೊತ್ತು ನಿಮ್ಗೆ ಸೂಸೈಡ್ ಮಾಡ್ಕೊಳ್ಳೋರು ಹಂಗೆ ಮಾಡ್ಕೋಬೋದಿತ್ತಲ್ಲ ನೋಡಿ ನಾನು ಬೆನ್ನಿ ಹೆನ್ನ ವಿರುದ್ಧ ಹೋರಾಟ ಮಾಡಿದ್ರು ಅದು ಸೂಯಿಸ್ ನನ್ನ ಪ್ರಶ್ನೆಗೆ ನೇರ ಉತ್ತರ ಕೊಡಿ ಅದೇನು ಹೇಳ್ತಾ ನೀವು ರಾಜಕಾರಣಿಯೋ ಸನ್ಯಾಸಿಯೋ ಇದೊಂಥರ ಉದರ ನಿಮಿತ್ತ ಹಂಗಲ್ಲ ನೋಡಿ ಒಂದು ಹೆಣ್ಣಿನ ನಾವು ನೋಡುವಾಗ ಒಂದು ಹೆಣ್ಣಿನ ತಾಯಿಯಾಗಿ ತಂಗಿಯಾಗಿ ಅಕ್ಕೆಯಾಗಿ ಕಾಮುಗಿಯಾಗಿ ವೇಷ ಯಾವ ರೀತಿಯಲ್ಲಿ ನಮಗೊಂದು ಹೆಣ್ಣನ್ನ ನೋಡಬಹುದು ಆದರೆ ಅದರ ಅವರ ಭಾವನೆಗೆ ಬಿಟ್ಟಿರೋದು ಸೊ ಆದ್ರಿಂದ ತಮ್ಮ ಭಾವನೆಯಲ್ಲಿ ನನ್ನನ್ನು ಯಾವ ರೀತಿಯಲ್ಲಿ ನೋಡಬಹುದು ತಪ್ಪಿದ್ರೆ ಭಾವನೆ ಪ್ರಶ್ನೆ ಬೇರೆ ನೀವು ಯಡಿಯೂರಪ್ಪನವ್ರಿಗೆ ಬೆಂಬಲ ಕೊಟ್ಟು ಅವರು ಪರವಾಗಿ ಸ್ಟೇಟ್ಮೆಂಟ್ ಮಾಡ್ತೀರಿ ಹೌದು ಇನ್ನೊಂದ್ ಕಡೆ ನಾನು ಹಿಂದೂ ಧರ್ಮದ ಪ್ರತಿಪಾದಕ ಅನ್ಕೀರಿ ಹೌದು ಧರ್ಮಕ್ಕೂ ರಾಜಕಾರಣಕ್ಕೂ ಎಲ್ಲಿ ತುಕ್ ಸ್ವಾಮಿ ಅದಕ್ಕೆ ಹೇಳ್ತಾ ಇದ್ದೇನೆ ಧರ್ಮದೊಳಗಡೆ ರಾಜಕೀಯ ಇಲ್ಲ ಆದರೆ ರಾಜಕೀಯದೊಳಗಡೆ ಧರ್ಮ ಇರಬೇಕು ಆ ಧರ್ಮ ಇರುವುದಕ್ಕೋಸ್ಕರ ನಾವು ಮಾರ್ಗದರ್ಶನ ಕೊಟ್ಟಿರ್ತಾ ಕೊಡ್ತಾ ಇರ್ತೀವಿ ಸಿ ನೋಡಿ ಮೊದಲಿಂದ ನಮ್ಮ ಹಳೆಯ ಕಾಲ ರಾಜರ ಆಡಳಿತ ಕಾಲದಲ್ಲಿಯೂ ಕೂಡ ಪ್ರತಿಯೊಂದು ರಾಜರ ಪ್ಯಾಲೇಸ್ ಗಳಲ್ಲಿ ಒಂದು ಇಬ್ರು ಮೂರು ರಾಜ ಗುರುಗಳಿದ್ದೆ ರಾಜ ಗುರುಗಳ ಮಾರ್ಗ ನಿರ್ದೇಶ ಯಡಿಯೂರಪ್ಪ ಸಿ ಅವರಿಗೆ ನನಗೆ ಗೊತ್ತಾಗಿಲ್ಲ ಅದು ವಿಷಯ ಸೊ ಆದ್ರಿಂದ

ಟೀಕೆ ಮಾಡ್ಬೋದು ಅವ್ರನ್ನ ಬೇಕಾದ್ರೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನ ನೀಡ್ಬೋದು ಬೇಕಾದ್ ಮಾಡ್ಬೋದು ಇನ್ನೊಂದು ಧರ್ಮದವರು ಅವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರವಚನಗಳ ಮಾಡ್ಕೊಂಡ್ರೆ ತಪ್ಪೇನು ಅಂತ ಅಲ್ಲ ಅವರ ಬಗ್ಗೆ ಅವರು ಮಾತಾಡ್ತಾ ಇರಲಿ ಯಾವುದೋ ಧರ್ಮ ಅವರವರ ಧರ್ಮ ಅವರು ಮಾತಾಡಲಿ ಆದರೆ ಇನ್ನೊಂದು ಧರ್ಮವನ್ನು ಬೈ ನಾನು ಎಲ್ಲಿಯೂ ಕೂಡ ನನ್ನ ಸ್ಟ್ರೈಕ್ಗಳು ನನ್ನ ಸ್ಟೇಟ್ಮೆಂಟ್ಗಳು ನೋಡಿ ಅವರು ನಮ್ಮ ಅವರು ನಮ್ಮ ವಿರೋಧ ಬಂದಾಗ ನಾವು ಅದನ್ನೇ ವಿರೋಧಿಸ್ತೇ ಬಿಟ್ಟು ಒಟ್ಟಿಸಿ ಯಾವುದೂ ಮಾಡಿಲ್ಲ ಪ್ರಣವನಂದ್ರೆ ನಿಮ್ಮ ಜೊತೆ ಇನ್ನೊಂದಷ್ಟು ಮುಖ್ಯವಾದ ವಿಚಾರಗಳನ್ನ ಚರ್ಚೆ ಮಾಡೋದಿದೆ ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ ಈಗ ಒಂದು ಬ್ರೇಕ್